ಸರ್ಕಾರದ ಮಾಲೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಎಂದು ತಾಲೂಕು ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪುರನಾರಾಯಣ ಸ್ವಾಮಿ, ಪ್ರಭಾಕರ್ ಹಾಗೂ ಸತೀಶ್ ಆರಾಧ್ಯ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಾಲೂರು ಎಪಿಎಂಸಿಯಲ್ಲಿ ಮಳಿಗೆ ನೀಡುವಿಕೆಯಲ್ಲಿ ಅವ್ಯವಹಾರವನ್ನು ಬಿಜೆಪಿ ಬಯಲಿಗೆ ಎಳೆದಿದೆ. ಅಲ್ಲಿ ಕಾಂಗ್ರೆಸ್ ಆಡಳಿತವಿದ್ದು ಅಧಿಕಾರಿಗಳ ಮೇಲೆ ಶಾಸಕ ನಂಜೇಗೌಡ ಬೆಟ್ಟು ಮಾಡಿ ತೋರಿಸಿ ಲಂಚಾವತಾರ ಪ್ರಕರಣದಿಂದ ಪಾರಾಗಲು ಯತ್ನ ನಡೆಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಪ್ರಭಾಕರ್ ಆರೋಪಿಸಿದರು. ಏನಾದರೂ ಅಗ್ರವಾಗಿ ಮಾತಾಡಕಂತದ್ದು ಏನಾದರೂ ಮಾತಾಡಿದಿರಿ ಅಂತಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀರಿ. ದಯವಿಟ್ಟು ಮಾತಾಡುವಾಗ ತಾವು ಇರಿಯಲಿದ್ದೀರಿ. ಸುಮಾರು ತಾವು 30-40 ವರ್ಷಗಳ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ಯಾವ ಒಬ್ಬ ನಾಯಕರ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನಕ್ಕಂಥದ್ದನ್ನ ತಾವು ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಒಬ್ಬ ನಾಯಕರಿಗೆ ತಾವು ಒಬ್ಬ ನಾಯಕರಾಗಿರ್ತೀರಿ, ತಮ್ಮ ಬಗ್ಗೆ ನಾವೇನಾದರೂ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ನಿಮಗಿಂತಲೂ ಅತಿ ಹೆಚ್ಚು ನಿಮ್ಮ ಹಿಂಬಾಲಕರಾಗಿರಕ್ಕಂಥ ನಿಮ್ಮನ್ನೇ ನಂಬಿಕೊಂಡಿರಕ್ಕಂಥ ನಿಮ್ಮ ಕಾರ್ಯಕರ್ತರುಗಳ ಸ್ಪಷ್ಟ ನೋವಾಗುತ್ತೆ ಮನಸ್ಸಿಗೆ. ಅದೇ ರೀತಿಯೇ ನಮ್ಮ ನಾಯಕರ ಬಗ್ಗೆ ಮಾತಾಡುವಾಗ ಅವರು ಸಾವಿರಾರು ಜನ ನಮ್ಮಂಥ ನಾಯಕರುಗಳನ್ನ ಹುಟ್ಟಾಕಿರಕ್ಕಂಥ ಒಬ್ಬ ನಾಯಕರು, ಅವರ ಬಗ್ಗೆ ಏನಾದರೂ ಅಗ್ರವಾಗಿ ಮಾತಾಡುವಾಗ ತುಂಬಾ ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡಬೇಕು ಅಂತ. ಇನ್ನು ಮಾಲೂರು ತಾಲೂಕಿನಲ್ಲಿ ಕಳಪೆ ಕಾಮಗಾರಿಗಳು ಮಿತಿಮೀರಿದ್ದು ರಸ್ತೆ ಡಾಂಬರೀಕರಣ ಕಳಪೆ ವಿಚಾರದಲ್ಲೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಗುಣಮಟ್ಟದ ಕೆಲಸಗಳು ಆಗಲಿ ಎಂಬುದು ನಮ್ಮ ಅಪೇಕ್ಷೆ ಎಂದರು. ಮೂರುವರೆ ವರ್ಷ ಇವತ್ತು ಏನು ಅಧ್ಯಕ್ಷರಾಗಿದ್ದೀರಿ, ಮೂರುವರೆ ವರ್ಷದ ಅವಧಿಯಲ್ಲಿ ಈ ಹಣ ಎಲ್ಲಿಗೆ ಹೋಗಿದೆ, ಯಾರಿಗೆ ಹೋಗಿದೆ ಇಲ್ಲಿ ತನಕ ಗೊತ್ತಿಲ್ಲ. ಯಾವುದೇ ಸೊಸೈಟಿಗೆ ಫುಡ್ ಕಿಟ್ ಸರಬರಾಜ್ ಆಗಿಲ್ಲ. ಆ ಎಂಟೇ ಫುಡ್ ಕಿಟ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂತೀರಿ. ಆ ಕೆ ಎಂ ಎಫ್ ನ ಫುಡ್ ಕಿಟ್ ಮೇಲೆ ನಿಮ್ಮ ಫೋಟೋ ಹಾಕಿ ನೀವು ನಿಮ್ಮ ದುಡ್ಡಿನಿಂದ ಕೊಟ್ಟ ಹಾಗೆ ತಾಲೂಕಿನ ಜನತೆಗೆ ಹಂಚಿದ್ದೀರಿ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವರು ಬಂದಾಗ ಈ ತಾಲೂಕಿನ 50,000 ಕುಟುಂಬಗಳಿಗೆ ನಾನು ಫುಡ್ ಕಿಟ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ತಾವು ಶಾಸಕರಾದ ಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಮಯದಲ್ಲಿ 4 ಸಭೆಗಳನ್ನು ನೀವು ದರ್ಖಾಸ್ತು ಕಮಿಟಿಯ ಸಭೆಗಳನ್ನು ಮಾಡಿದ್ದೀರಿ, ನಂತರ ಪೇಪರ್ಸ್ ಇದೆ. 1 ದರ್ಖಾಸ್ತು ಕಮಿಟಿಯಲ್ಲಿ ಪ್ರೊಸೀಡಿಂಗ್ಸ್ನ ಮಾಡಿದ್ದೀರಿ. 3 ಸಭೆಗಳಲ್ಲಿ 91 ಅರ್ಜಿಗಳನ್ನು ವಿಲೇ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಶ್ರೀಮಂತರಿಗೆ, ಅವರ ಸಂಬಂಧಿಕರಿಗೆ ಮತ್ತು ಅವರಿಗೆ ಬೇಕಾಗಿರುವಂಥ ವ್ಯಕ್ತಿಗಳ ಅರ್ಜಿಗಳನ್ನು ವಿಲೇ ಮಾಡಿದ್ದಾರೆ. ಅದು ಯಾವುದು ಕ್ರಮಬದ್ಧವಾಗಿಲ್ಲ, ನಿಯಮಾನುಸಾರವಾಗಿ ಮಾಡಿಲ್ಲ ಅಂತೇಳಿ ರೆವಿನ್ಯೂ ಕಮಿಷನರ್ ಡಾಕ್ಟರ್ ಹರ್ಷವರ್ಧನ್ ಗುಪ್ತಾ ಅವರು ತನಿಖೆ ಮಾಡಿ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಎಸಿಒರಿಗೆ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತ ಹೇಳ್ತಾರೆ. ಇನ್ನು ಮಾಲೂರು ಶಾಸಕ ನಂಜೇಗೌಡ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ವೇಳೆ ಕೂಲಿಗಾಗಿ ಕಾಳು ಯೋಜನೆಯಡಿ ಬಂದಿದ್ದ 100 ಟನ್ ಅಕ್ಕಿಯನ್ನ ಮಾಯ ಮಾಡಿದ್ರು. ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ಶಿಕ್ಷೆಯಾಯಿತು. ಇದು ನಂಜೇಗೌಡರ ಅವಧಿಯಲ್ಲೇ ಆದ ಭ್ರಷ್ಟಾಚಾರ ಎಂದು ಕಿಡಿಕಾರಿದರು. ಅದನ್ನು ಯಾರಾದರೂ ಸಹ ಇದು ಕಳಪೆ ಅಂದ್ರೆ ಇದು ಕಳಪೆ ಅಲ್ಲ, 48 ಗಂಟೆಗಳಲ್ಲಿ ಅಮೃತೀಕರಣ ಕೇವಲ 48 ಗಂಟೆಗಳಲ್ಲಿ ಕಿತ್ತೋಗ್ತದೆ. ಸಂಬಂಧಪಟ್ಟಂಥ ಎ ಡಬಲ್ ಇದ್ದಾರೆ, ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿದ್ದಾರೆ, ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ. ಅವರನ್ನ ಕೇಳಬೇಕೇ ಹೊರತು, ಅವ್ರಿಗೆ ಹೇಳಬೇಕೇ ಹೊರತು ಶಾಸಕರಿಗೆ ಇದನ್ನು ಹೇಳಲಿಕ್ಕೆ ಯಾವ ರೀತಿಯಾದಂಥ ಒಂದು ಇದಿದೆ ಹೇಳಿ. ಅವ್ರು ಹಿಂದೆ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ನಾನು ತಾಲೂಕು ಪಂಚಾಯತಿ ಸದಸ್ಯನಾಗಿದ್ದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿಯವರು ಕೂಲಿಗಾಗಿ ಕಾಳು ಯೋಜನೆ ಅಂತ ಒಂದು ಯೋಜನೆ ತಂದಿದ್ರು. ಬೃಹತ್ ದೊಡ್ಡ ಮಟ್ಟದ ಒಂದು ಯೋಜನೆ ಇಡೀ ದೇಶದಲ್ಲಿ. ಆಗ ಅವರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದರು, ನಾನು ಸದಸ್ಯನಾಗಿದ್ದೆ. ಆಗ ಕೂಲಿಗಾಗಿ ಕಾಳು ಯೋಜನೆಯಲ್ಲಿ 1,000 ಟನ್ಗಳನ್ನು
ಅಕ್ಕಿ ಮತ್ತು ಗೋಧಿ ನಮ್ಮ ತಾಲೂಕಿಗೆ ಬರಲೇ ಇಲ್ಲ. ಆಗ ಸನ್ಮಾನ್ಯ ಶಾಸಕರಾಗಿದ್ದಂತ ಏನಾಗರಾಜುರವರು ಸಹ ಶಾಸಕರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿಯಲ್ಲಿ ನಾನು ಅದನ್ನು ಸಿಒಡಿ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ನಮ್ಮದೇ ಸರ್ಕಾರ ಅಂತ ಒಂದು ಧೋರಣೆಯಿಂದ ಅವರು ಸಿಒಡಿಗೆ ಒಪ್ಪಿಕೊಂಡ್ರು. ಸಿಒಡಿ ತನಿಖೆ ಆದ ಮೇಲೆ 11 ಜನ ಅಧಿಕಾರಿಗಳು ಸಸ್ಪೆಂಡ್ ಆದರು. ಇಒ ಸಮೇತವಾಗಿ ತಮ್ಮ ಅವಧಿಯಲ್ಲಿ ತಾವು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಅವಧಿಯಲ್ಲಿ ಅದು ಭ್ರಷ್ಟಾಚಾರ ಅಲ್ಲವೇ? ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಾಗ ನಡೆದಂತದ್ದು ಭ್ರಷ್ಟಾಚಾರ ಅಲ್ಲವೇ? ಇನ್ನು ಮಾಲೂರಿನಲ್ಲಿ ದರಖಾಸ್ತು ಕಮಿಟಿಯಲ್ಲಿ ತಮ್ಮವರಿಗೆ ಶಾಸಕರು ಜಮೀನು ನೀಡಿದರ ಬಗ್ಗೆ ದಾಖಲೆ ಇದೆ. ಹಾಲು ಒಕ್ಕೂಟದಲ್ಲೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಕೋಮಲ್ ಸಂಸ್ಥೆಯಿಂದ ಹಾಲು ಉತ್ಪಾದಕರಿಗೆ ಕೊರೋನಾ ವೇಳೆಯಲ್ಲಿ ವಿತರಣೆಯಾದ ಕಿಟ್ಗಳನ್ನ ಮನೆಯಲ್ಲಿರಿಸಿಕೊಂಡಿದ್ದ ಶಾಸಕರು ಅದನ್ನ ತಾವೇ ಕೊಡ್ತಿರುವುದಾಗಿ ಬಡವರಿಗೆ ಹಂಚಿಕೆ ಮಾಡಿದ್ದಾರೆಂದು ನಂಜೇಗೌಡರ ವಿರುದ್ಧ ಪ್ರಭಾಕರ್ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಮಾಲೂರು ಪುರಸಭೆ ಅಧ್ಯಕ್ಷೆ ಅನಿತಾ ನಾಗರ, ಶಾಸಕರು ಪುರಸಭೆ ಆಡಳಿತ ವಿಚಾರವಾಗಿ ವಿನಾಕಾರಣ ಮೂಗು ತೋರಿಸುತ್ತಿದ್ದಾರೆ ಎಂದರು. ಇನ್ನು ಬಿಜೆಪಿ ಮುಖಂಡ ಪ್ರಭಾಕರ್ ಅವರ ಕುರಿತಾಗಿ ಶಾಸಕ ನಂಜೇಗೌಡರು ಅವಹೇಳನಕಾರಿಯಾದ ಪದ ಬಳಕೆ ಮಾಡಿದ್ದಾರೆ. ಇದು ಮುಂದುವರೆದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಆರಾಧ್ಯ ಎಚ್ಚರಿಕೆ ನೀಡಿದ್ರು. ಪಕ್ಷಾತೀತವಾಗಿ ಕೆಲಸನೇ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಗಮನಕ್ಕೆ ಯಾವುದು ಬರೋದೇ ಇಲ್ಲ. ಆಗಿರುವಾಗ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪುರಸಭಾ ಅಧ್ಯಕ್ಷರಾಗಿ ನಮಗೆ ಒಂದು ಗೌರವ ಕೊಡೋದಿಲ್ಲ. ಅವರು ಏನೊಂದು ಕೆಲಸ ಮಾಡಬೇಕಾದ್ರೂ ಅವರೇ ಓನಾಗೇ ಡಿಸಿಷನ್ ತಗೊಳ್ಳೋದು, ಮತ್ತೆ ಅಧಿಕಾರಿಗಳನ್ನ ಕರೆಸ್ಕೊಳ್ಳೋದು, ಅವರೇ ಮಾತಾಡೋದು, ಮತ್ತೆ ಹೇಳಿಕೆಗಳನ್ನ ಕೊಡ್ತಾರೆ. ಈಗ 10 ಕೋಟಿ ನಗರೋತ್ತರದಲ್ಲಿ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ನಾವು ಕಾಮಗಾರಿಗಳು ಬೆಳಗ್ಗೆ ನಾನು ಅಧ್ಯಕ್ಷರು ಮತ್ತು ಸಿಒ ಮತ್ತು ಜೈ ಇವೆಲ್ಲ ಹೋಗಿ ಎಲ್ಲ ವಾರ್ಡ್ಗಳನ್ನು ಸರ್ವೆ ಮಾಡಿ ಯಾವ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇದೆ, ನೀರಿನ ಸಮಸ್ಯೆ, ಮೋರಿ ಮತ್ತು ಕ್ಲೀನಿಂಗು ಎಲ್ಲನೂ ಗಮನ ತಗೊಂಡು ಯಾವ ರೀತಿ ಯಾವ ವಾರ್ಡ್ಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾವೊಂದು ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ಕಾಮಗಾರಿಗಳನ್ನ ಮಾಡ್ಕೋಬೇಕು, ಮಾಲೂರಿನ ಅಭಿವೃದ್ಧಿ ಕಾರ್ಯ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾವು ಮಾಡ್ತಾ ಇರ್ತೀವಿ. ಆದರೆ ಇವರು ಪ್ರತಿಯೊಂದು ವಿಷಯದಲ್ಲೂ ತಡೆ ಆಗ್ತಾರೆ. ಮತ್ತು ಅದು ಹೋಗಲಿ ಅಂದರೆ ಈಗ 20 ಕೋಟಿ ಅನುದಾನ ಬಂದಿದೆ. ಅನ್ನು 20 ಕೋಟಿ ಅನುದಾನದಲ್ಲಿ ಇದು ಬಸ್ ಸ್ಟ್ಯಾಂಡಲ್ಲಿ ಇದು ಬಸ್ ಸ್ಟ್ಯಾಂಡು ನಾವು ದೊಡ್ಡದಾಗಿ ಮಾಡ್ತಾ ಇರ್ತೀರಿ, ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅದು ಬಂದು 27 ಪುರಸಭಾ ಸದಸ್ಯರಿದ್ದೀರಿ, ಅಧ್ಯಕ್ಷರಲ್ಲಿದ್ದೀರಿ, ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಕುಂತು ಚರ್ಚೆ ಮಾಡಿ ಯಾವ ರೀತಿ ಇದು ಇದ್ರ ಬಗ್ಗೆ ಒಳ್ಳೆಯ ನಿರ್ಣಯ ತಗೋಬೇಕು, ಯಾವುದು ನಮ್ಮ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಮಾಲೂರು ಯಾವ ರೀತಿ ಒಳ್ಳೆಯ ಡೆವಲಪ್ಮೆಂಟ್ ಆಗಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗ್ತದೆ. ಆದರೆ ಇವರೇ ಏಕಾಏಕಿ ಒಬ್ಬರೇ ಮಾಡಿ ಒಬ್ಬರೇ ತೀರ್ಮಾನ ತಗೊಳ್ಳೋದು ತಪ್ಪು ಆಗ್ತದೆ.